गुड मॉर्निंग स्टूडेंट, फिफ्थ स्टैंडर्ड कन्नड़ा सब्जेक्ट और 14th पोएम इज तिंगल बिल्लू, पेज नंबर 71। ऐदने वर्गद कन्नड विषयद 14ने पद्य तिंगल बिल्लू पद्य, पुट संख्ये 71। ಇಲ್ಲಿ ಒಂದು ಹೊಸ ಅಧ್ಯಯನ ನಿಮ್ಮದು ತಿಂಗಳ ಬಿಲ್ಲು ಅಂತಕ್ಕಂಥದ್ದು. ಇಲ್ಲಿ ನೀವೆಲ್ಲ ಸಾಮಾನ್ಯವಾಗಿ ಕಾಮನ್ ಬಿಲ್ಲಿನ ಬಗ್ಗೆ ರ್ಯಾಂಬೋದ ಬಗ್ಗೆ ತಿಳ್ಕೊಂಡಿದ್ದೀರಿ. ರ್ಯಾಂಬೋ ನೋಡಿದ್ದೀರಿ ನೀವೆಲ್ಲರೂ ಕಾಮನ್ ಬಿಲ್ಲು. ಬಿಸಿಲಿನಲ್ಲಿ ಮಳೆ ಆಗಾಕೈತಂದ್ರೆ ರ್ಯಾಂಬೋ ಕಾಣಿಸ್ತದ, ಕಾಮನ್ ಬಿಲ್ಲು ಕಾಣಿಸ್ತದ, ಹೌದಲ್ಲ? ಬಿಸಿಲಿನಲ್ಲಿ ಮಳೆ ಆದರೆ ಕಾಮನ್ ಬಿಲ್ ರ್ಯಾಂಬೋ ಕಾಣಿಸ್ತದ. ನೀವೆಲ್ಲ ರ್ಯಾಂಬೋ ನೋಡಿದಿರಿ, ಅದ್ರಾಗ 7 ಕಲರ್ಸ್ ಇರ್ತವೆ, ಎಷ್ಟು ಚಂದ ಕಾಣಿಸ್ತದ ಅದು. ಹಂಗೆ ಇಲ್ಲಿ ತಿಂಗಳ ಬಿಲ್ಲು ಅಂತ ಬರ್ತದೆ, ಇದು ನೈಟ್ ರಾತ್ರಿ ಕಾಣಿಸ್ತದೆ. ಅದು ಸೂರ್ಯನೊಂದಿಗೆ ಕಾಣಿಸಿದ್ರೆ ಇದು ಚಂದ್ರನೊಂದಿಗೆ, ಮೂನ್ ಜೊತೆಗೆ ಚಂದ್ರನೊಂದಿಗೆ ಈ ಥರನಾಗಿ ಕಾಣಿಸ್ತದೆ. ಇದನ್ನು ತಿಂಗಳ ಬಿಲ್ಲು ಅಂತ ಕರಿತೀವಿ ಅಥವಾ ಪರೇ ಬಿಲ್ಲು ಅಂತ ಕರಿತೀವಿ. ಈ ಒಂದು ತಿಂಗಳ ಬಿಲ್ಲು ಯಾವ ರೀತಿಯಾಗಿ ಮೂಡ್ತದೆ ಮತ್ತು ಹೆಂಗೆ ಕಾಣಿಸ್ತದೆ ಅನ್ನೋದ್ರ ಬಗ್ಗೆ ತಿಳ್ತಕ್ಕಂಥ ಒಂದು ಅಧ್ಯಯನವೇ ಈ 14ನೇ ಪದ್ಯ ತಿಂಗಳ ಬಿಲ್ಲು ಪದ್ಯ. ಇನ್ನು ಈ ಪದ್ಯವನ್ನು ತಿಳಿಯೋಕ್ಕಿಂತ ಮುಂಚಿತವಾಗಿ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥ ಬಗ್ಗೆ ನಾವು ತಿಳ್ಕೊಳ್ಳೋಣ. ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್, ಪೇಜ್ ನಂಬರ್ 72. ಇಲ್ಲಿ ನೋಡ್ರಿ, ಪೇಜ್ ನಂಬರ್ 72ರಲ್ಲಿ ಪದಗಳ ಅರ್ಥ ಓದಿ ತಿಳಿ. ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್. ಆರ್ದ್ರತೆ, ತೇವಾಂಶ, ಮೋಯ್ಸ್ಚರ್ ಅಂತ ಕರಿತೀವಿ ನಾವು. ತೇವಾಂಶ ಅಂದರೆ ಮೋಯ್ಸ್ಚರ್. ಇಲ್ಲಿ ಸೆಕೆಂಡ್ ಒನ್ ಆಗಸ, ಆಕಾಶ, ಸ್ಕೈ. ಥರ್ಡ್ ಒನ್ ತಿಂಗಳು, ತಿಂಗಳ ಬಿಲ್ಲು, ಪರೇ ಬಿಲ್ಲು ಅಂತ ಕರೀತಾರೆ, ಲಂಡರ್ ಎಂಬ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ತಿಂಗಳ ಬಿಲ್ಲು, ಪರೇ ಬಿಲ್ಲು, ಲೂನರ್ ರ್ಯಾಂಬೋ. ಫೋರ್ತ್ ಒನ್ ಸಾಂದ್ರತೆ, ಅಪರೂಪದ, ರೇರ್. ಸಾಂದ್ರತೆ ಅಪರೂಪದ, ರೇರ್. ಮೂಡಿ ಬಂದಿತು, ಉದಯಿಸಿತು, ಅಪೇರ್. ಪ್ರಕೃತಿ, ನಿಸರ್ಗ, ನೇಚರ್. ತೇಲಿದನು, ತೇಲಿಸು, ಫ್ಲೋಟ್. ಮೂಕ, ಮಾತಬಾರದವನು, ಡಮ್ ಅಂದರೆ ಮೂಗ ಅಂತ ಕರಿತೀವಿ. ಇಷ್ಟು ಇಲ್ಲಿರ್ತಕ್ಕಂತಹ ಪದಗಳ ಅರ್ಥ. ಇನ್ನು ಈ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ತಿಂಗಳ ಬೆಳಕಿನ ಸುಂದರ ಬಾನಲಿ ತೇಲಿದನು ಚಂದಿರ. ತಿಂಗಳ ಬೆಳಕಿನ ಸುಂದರ ಬಾನಲಿ ತೇಲಿದನು ಚಂದಿರ. ಮಳೆ ನಿಂತಿತು ಆಗಿನ್ನು, ಆರ್ದ್ರತೆ ಇತ್ತು ಆಗಸದಲ್ಲಿ ಇನ್ನು. ಮೂಡಿ ಬಂದಿತು ತಿಳಿಯಾದ ಪರೆಬಿಲ್ಲು, ಅಸಾಂದ್ರ ಸೊಗಸಿನಿಂದ ಕೂಡಿದ ತಿಂಗಳ ಬಿಲ್ಲು. ಸೂರ್ಯನು ಮೂಡಿಸುವ ಬಿಲ್ಲಿನ ಕುರಿತು ತಿಳಿದಿದ್ದೆ, ಚಂದ್ರನ ಬಿಲ್ಲಿನ ಬಗ್ಗೆ ಇಂದು ತಿಳಿದೆ. ಇದೇ 7 ಬಣ್ಣಗಳಿಂದ ಕೂಡಿದೆ, ಅಲ್ಲಿ ಕೆಂಪು ಮೊದಲಾದರೆ ಇಲ್ಲಿ ನೇರಳೆ ಮೊದಲಾಗಿದೆ. ನಾ ಏನು ಹೇಳಲಿ ಪ್ರಕೃತಿ ಕುರಿತು, ಇನ್ನೂ ಕೇಳಿ ಮೂಕನಾದೆ ನಾನಿನ್ನು. ಹೇಮಾವಿಎಚ್ ನೋಡ್ರಿ, ಹೇಮಾವಿಎಚ್ಚರು ಬರೆದಂತಹ ಈ ಪದ್ಯದಲ್ಲಿ ಹೇಳ್ತಾರೆ ನೋಡ್ರಿ, ತಿಂಗಳ ಬೆಳಕಿನ ಸುಂದರ ಬಾನಲಿ ತೇಲಿದನು ಚಂದಿರ. ನೋಡ್ರಿ, ಪೂರ್ಣಿಮಾ ಅಂದರೆ ಹುಣ್ಣಿಮೆ ದಿವಸ, ತಿಂಗಳ ಬೆಳಕು ಹುಣ್ಣಿಮೆ ದಿವಸ ಪೂರ್ಣ ಚಂದ್ರ ಬರ್ತಾನು. ಆಕಾಶದಲ್ಲಿ ಚಂದ್ರ ಇದ್ದರೆ ನೋಡೋಕೆ ಎಷ್ಟು ಚಂದ ಕಾಣಿಸ್ತಾವಲ್ಲ, ಹಂಗೆ ತಿಂಗಳ ಬೆಳಕಂದರೆ ತಿಂಗಳ ಹುಣ್ಣಿಮೆ ದಿವಸ ಮೂಡಿ ಬಂದನು ತೇಲುತ್ತಾ, ಆಕಾಶದಲ್ಲಿ ತೇಲ್ತಾ ಚಂದ್ರ ಬಂದ. ನೋಡಿ, ತಿಂಗಳ ಬೆಳಕಿನ ಸುಂದರ ಬಾನಲಿ ತೇಲಿದನು ಚಂದಿರ. ಚಂದ್ರ ಆಕಾಶದಲ್ಲಿ ಪೂರ್ಣ ಚಂದ್ರ ಅತಿ ಸುಂದರವಾಗಿ ಕಾಣಿಸ್ತಾ ಬಂದ. ಆವಾಗ ನೋಡ್ರಿ, ಮಳೆ ನಿಂತಿತ್ತು ಆಗಿನ್ನು, ಆರ್ದ್ರತೆ ಇತ್ತು ಆಗಸದಲ್ಲಿ ಇನ್ನು. ಆ ಚಂದ್ರ ಬರುವ ಹೊತ್ತಿಗೆ ಮಳೆ ಬಿದ್ದು ಹೋಗಿತ್ತು, ಆದರೆ ಆರ್ದ್ರತೆ ಅಂದರೆ
ಉಷ್ಣಾಂಶ ಇನ್ನೂ ಇತ್ತು. ಅದೇನಾಗ್ತಿತ್ತಂದ್ರೆ ಆರ್ದ್ರತೆ ಅಂದರೆ ಭೂಮಿ ಮೇಲೆ ಬಿದ್ದಂಥ ನೀರನ್ನು ಆವಿಯ ರೂಪದಲ್ಲಿ ಮೇಲೆ ಕರ್ಕೊಂಡು ಹೋಗ್ತಿತ್ತಲ್ಲ ಶಾಖದಿಂದ, ಅದು ಆರ್ದ್ರತೆ ಅಂತ ಕರಿತೀವಿ. ನೀರು ಅಕಸ್ಮಾತ್ ಆಕಾಶಕ್ಕೆ ಹೋಗ್ತದೆ ಯಾವಾಗ ಸೂರ್ಯನ ಶಾಖದಿಂದ, ಕಾದು ಭೂಮಿಯಿಂದ ಶಾಖದಿಂದ ಆಗಿರ್ಬೋದು, ಇತರ ಯಾವುದೇ ಶಾಖಗಳಿಂದ ನೀರು ಆವಿಯಾಗಿ ಮೇಲೆ ಹೋಗ್ತದೆ. ಅದು ಯಾವಾಗ ಆರ್ದ್ರತೆ ಇದ್ದಾಗ, ಉಷ್ಣಾಂಶ ಭೂಮಿಯಲ್ಲಿದ್ದಾಗ. ಹಂಗೆ ಮಳೆ ನಿಂತಿತ್ತು, ಭೂಮಿ ಮೇಲೆ ಆರ್ದ್ರತೆ ಇನ್ನೂ ಇತ್ತು. ಆವಾಗ ನೋಡ್ರಿ, ಮೂಡಿ ಬಂದಿತ್ತು ತಿಳಿಯಾದ ಪರೆಬಿಲ್ಲು, ಅಸಾಂದ್ರ ಸೊಬಗಿನಿಂದ ಕೂಡಿದ ತಿಂಗಳ ಬಿಲ್ಲು. ಆವಾಗ ಕಾಣಿಸ್ತು ಈ ಪರೆಬಿಲ್ಲು, ತಿಂಗಳ ಬಿಲ್ಲು, ಚಂದ್ರನ ಸುತ್ತ ಕಾಮನ ಬಿಲ್ಲು ಮೂಡ್ತದ. ಮಳೆ ಬಿದ್ದು ಹೋದ್ಮೇಲೆ ಇನ್ನೂ ಉಷ್ಣಾಂಶ ತೇವಾಂಶ ಉಷ್ಣಾಂಶ ಪ್ರಕೃತಿಯಲ್ಲಿ ಇತ್ತಂದ್ರೆ ಆವಾಗ ಆಕಾಶದಲ್ಲಿ ಚಂದ್ರನ ಸುತ್ತ ಈ ಪರೆಬಿಲ್ಲು, ತಿಂಗಳ ಬಿಲ್ಲು, ಕಾಮನ ಬಿಲ್ಲು ಕಾಣಿಸ್ತದೆ, ಅತಿ ಚಂದಾಗೆ ಕಾಣಿಸ್ತದೆ. ಹಾಂ, ಇಲ್ಲಿ ನೋಡಿ ಕಾಣಿಸ್ತೈತೆ, ತೋರಿಸಿರೋದಲ್ಲದು ಎಸ್ ಅಂತೇಳಿ. ಸೂರ್ಯನು ಮೂಡಿಸುವ ಬಿಲ್ಲಿನ ಕುರಿತು ತಿಳಿದಿದ್ದೆ, ಚಂದ್ರನ ಬಿಲ್ಲಿನ ಬಗ್ಗೆ ಇಂದು ತಿಳಿಯಿತು. ನೋಡ್ರಿ, ಏನ ಸೂರ್ಯ ಕಾಮನ ಬಿಲ್ ಮೂಡಿಸ್ತಾದ ನಮಗೆಲ್ಲ ಗೊತ್ತಿತ್ತು, ಆದ್ರೆ ಇಲ್ಲಿ ನೋಡ್ರೆ ಚಂದ್ರಮ್ಗೆ ಕಾಮನ್ ಬಿಲ್ ಬಂದಿತ್ತು. ಇದ ಫಸ್ಟ್ ನಾನು ನೋಡೋದ ಅಂತ ಹೇಳ್ತಾರೆ. ಇಲ್ಲಿ ಮೊದಲೆಲ್ಲ ಗೊತ್ತಿತ್ತು ನಮಗೇನ, ಸೂರ್ಯನಿಗೆ ಕಾಮನ್ ಬಿಲ್ ಬರ್ತದೆ ಅಂತ ತಿಳ್ಕೊಂಡ. ಆದರೆ ಚಂದ್ರನಿಗೆ ಕಾಮನ್ ಬಿಲ್ ಬಂದು ಅದು ಪೂರ್ಣ ಗೋಲಾಕಾರವಾಗಿ ಪರೆಬಿಲ್ಲು ಅಂತ ಕರಿತೀವಿ ಅದನ್ನು. ಚಂದ್ರನಿಗೆ ಬಂದಿರತಕ್ಕಂಥ ಕಾಮನ್ ಬಿಲ್ಲನ್ನು ನೋಡಿ ಭಾಳಷ್ಟು ಖುಷಿಯಾಯಿತು. ನೆಕ್ಸ್ಟ್ ನೋಡ್ರಿ, ಅದೇ ಏಳು ಬಣ್ಣಗಳಿಂದ ಕೂಡಿದೆ. ಇದು ಕೂಡ ಮತ್ತೆ ಅವಾಗ ಏಳು ಬಣ್ಣಗಳಿಂದ ಕೂಡಿತಿ ಕಾಮನ್ ಬಿಲ್ದ ಕೂಡ, ಅವ ಏಳು ಬಣ್ಣಿದ್ದು. ಇಲ್ಲೂ ಕೂಡ ಅದೇ ಏಳು ಬಣ್ಣಗಳಿಂದ ಈ ಪರೆ ಬಿಲ್ಲು, ತಿಂಗಳ ಬಿಲ್ಲು ಕೂಡಿದೆ. ಆದ್ರೆ ನೋಡ್ರಿ, ಅದೇ ಏಳು ಬಣ್ಣಗಳಿಂದ ಕೂಡಿದೆ. ಅಲ್ಲಿ ಕೆಂಪು ಮೊದಲಾದರೆ ಇಲ್ಲಿ ನೇರಳೆ ಮೊದಲಾಗಿದೆ. ಅಲ್ಲಿ ರೆಡ್ ಕಲರ್ ಫಸ್ಟ್ ಆದರೆ ಇಲ್ಲಿ ನೇರಳೆ ಬ್ಲೂ ಬಣ್ಣ ಕಲರ್ ಫಸ್ಟ್ ಆಗೈತಿ. ಅಲ್ಲಿ ರೆಡ್ ಕಲರ್ ಫಸ್ಟ್, ಇಲ್ಲಿ ನೇರಳೆ ಬಣ್ಣ ಫಸ್ಟ್ ಆಗಿದೆ. ನಾ ಏನು ಹೇಳಲಿ ಪ್ರಕೃತಿ ಕುರಿತು, ಇನ್ನೂ ಕೇಳಿ ಮೂಕನಾದೆ ನಾನಿನ್ನು. ನೋಡ್ರಿ, ಪ್ರಕೃತಿ ಎಷ್ಟು ಚಂದೈತಿ, ನಿಸರ್ಗ ನೇಚರ ಎಷ್ಟು ಚಲೋ ಐತಿ, ಎಂತೆಂಥ ಸೃಷ್ಟಿಯನ್ನು ಮಾಡಿದ, ಇದನ್ನು ನೋಡಿ ಏನು ಹೇಳಕ್ಕೆ ನಮ್ಮ ಬಾಯಿ ಮಾತು ಬರೋಲ್ಲ, ನಾವು ಮೂಕನಾದೆ. ಇನ್ನು ಸೂರ್ಯನಿಗೆ ಕಾಮನ ಬಿಲ್ಲು ಬರೋದು ನೋಡಿದ್ದೀನೋ, ಚಂದ್ರಮನಿಗೆ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ರ್ಯಾಂಬೋ ಬಂದಿತ್ತಂದ್ರೆ, ಇದನ್ನು ನೋಡಿ ಈ ಪ್ರಕೃತಿ ಬಗ್ಗೆ ನಿಸರ್ಗದ ಬಗ್ಗೆ ಏನು ಹೇಳಿ, ನಾ ಇದನ್ನು ಹೇಳಕ್ಕೆ ನನ್ನಿಂದ ಮಾತನೇ ಬರ್ತಾನಿಲ್ಲ, ಮೂಕನಾದೆ ನಾನು ಅಂತ ತಿಳ್ಕೊಂಡು ಇಲ್ಲಿ ಕವಿಯಾಗಿರ್ತಕ್ಕಂಥ ಹೇಮಾ ವಿ ಎಚ್ ಅವರು ಹೇಳ್ತಾರೆ. ಇಲ್ಲಿ ನೋಡ್ರಿ ಕಾಮನ, ಇಲ್ಲಿ ನೋಡ್ರಿ ಮತ್ತೆ ಎಕ್ಸ್ಟ್ರಾ ಮಾಹಿತಿ ಕೊಡ್ತಾರೆ ನಿಮಗಿಲ್ಲಿ. ಕಾಮನ ಬಿಲ್ಲಿನ ಬಗ್ಗೆ ನಿಮಗೆಲ್ಲ ತಿಳಿದಿದೆ, ಅದರಂತೆ ಚಂದ್ರನ ಬಿಲ್ಲು ಕೂಡ ಮೂಡಿ ಬರುತ್ತದೆ, ಆದರೆ ಅದು ತುಂಬ ಅಪರೂಪ. ತಿಂಗಳ ಚಂದಿರ ಅಂದರೆ ಹುಣ್ಣಿಮೆಯ ಚಂದಿರ, ಅವನ ಪ್ರಕಾಶವು ಅತ್ಯಂತ ತೇಜಮಯವಾಗಿದ್ದರೆ, ಮಳೆ ನಿಂತು ಆಕಾಶದಲ್ಲಿ ತೇವಾಂಶವಿದ್ದರೆ, ಬೆಳಕು ನೀರಿನ ತೇವಾಂಶದಿಂದ ಸ್ಪರ್ಶಿಸಿ ಪ್ರಿಸಂ ಏಳು ಬಣ್ಣಗಳು ಬಿಲ್ಲಾಗಿ ಹೊರಬೀಳುತ್ತವೆ. ಸಮ ಪ್ರಮಾಣದ ಮಂಜು ಚಂದ್ರನ ಬೆಳಕು ಇದ್ದರೆ ಮಾತ್ರ ಚಂದ್ರಧನುಷ ಮೂಡುತ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಸೂರ್ಯನ ಬಗ್ಗೆ, ಸೂರ್ಯನಲ್ಲಿ ಕಾಮನ್ ಬಿಲ್ಲು ರ್ಯಾಂಬೋ ನೋಡಿದರೆ ಚಂದ್ರನಿಗೆ ಕೂಡ ರ್ಯಾಂಬೋ ಆಗ್ತದೆ. ಯಾವಾಗ ಪೂರ್ಣ ಪ್ರಮಾಣದ ಚಂದ್ರ ಹುಣ್ಣಿಮೆ ಚಂದ್ರ ಇದ್ದಾಗ ಆತನ ಬೆಳಕು ಅತ್ಯಂತ ಪ್ರಖರವಾಗಿ ಜೋರಾಗಿರ್ತದೆ. ಆವಾಗ ಮಳೆ ಬಿದ್ದು ಅದರೊಂದು ತೇವಾಂಶ ಇನ್ನೂ ಆಕಾಶದಲ್ಲಿ ಹವೆಯಲ್ಲಿದ್ದಾಗ ಏನಾಗ್ತದೆ, ಅಲ್ಲಿ ಈ ಅಪರೂಪದ ಒಂದು ಕಾಮನ್ ಬಿಲ್ಲು ಮೂಡಿ ನಮ್ಗೆ ಈ ತೆರನಾಗಿರ್ತಕ್ಕಂತಹ ಪರೆ ಬಿಲ್ಲು, ತಿಂಗಳ ಬಿಲ್ಲು ನಮ್ಗೆ ಕಾಣಿಸ್ತದೆ. ಇಷ್ಟು ಇಲ್ಲಿರ್ತಕ್ಕಂಥದ್ದೇನು ನೋಡಿ, ಮತ್ತೆ ಓದಿ ಹೇಳ್ತೇನೋ. ತಿಂಗಳ ಬೆಳಕಿನ ಸುಂದರ ಬಾನಲಿ ತೇಲಿದನು ಚಂದಿರ, ಮಳೆ ನಿಂತಿತ್ತು ಆಗಿನ್ನು ಆರ್ದ್ರತೆ ಇತ್ತು ಆಗಸದಲ್ಲಿ ಇನ್ನು, ಮೂಡಿ ಬಂದಿತು ತಿಳಿಯಾದ ಪರೆ ಬಿಲ್ಲು, ಅಸಾಂದ್ರ ಸೊಗಸಿನಿಂದ ಕೂಡಿದ ತಿಂಗಳ ಬಿಲ್ಲು. ಸೂರ್ಯನು ಮೂಡಿಸುವ ಬಿಲ್ಲಿನ ಕುರಿತು ತಿಳಿದಿದ್ದೆ, ಚಂದ್ರನ ಬಿಲ್ಲಿನ ಬಗ್ಗೆ ಇಂದು ತಿಳಿದೆ. ಅದೇ ಏಳು ಬಣ್ಣಗಳಿಂದ ಕೂಡಿದೆ, ಅಲ್ಲಿ ಕೆಂಪು ಮೊದಲಾದರೆ ಇಲ್ಲಿ ನೇರಳೆ ಮೊದಲಾಗಿದೆ. ನಾ ಏನು ಹೇಳಲಿ ಪ್ರಕೃತಿ ಕುರಿತು, ಇನ್ನು ಕೇಳಿ ಮೂಕನಾದೆನು ನಾನಿನ್ನು. ಹೇಮಾ ವಿ ಎಚ್. ನೋಡ್ರಿ, ತಿಂಗಳ ಬಿಲ್ಲ ಆಕಾಶದಲ್ಲಿ ಸುಂದರವಾಗಿ ಕಾಣಿಸ್ತಾ ಇದೆ, ಮಳೆ ನಿಂತು ಹೋಗಿತ್ತೇ,
ಆಕಾಶದಲ್ಲಿ ಇನ್ನೂ ತೇವಾಂಶದ ಚಂದ್ರನ ಬೆಳಕು ಅತ್ಯಂತ ಪ್ರಖರವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಕಾಮನ ಬಿಲ್ಲು ಚಂದ್ರನ ಸುತ್ತ ಮೂಡಿದೆ, ಅದಕ್ಕೆ ನಾವಿಲ್ಲಿ ಪರೇ ಬಿಲ್ಲು ಅಂತ ಕರೀತಾ ಇದ್ದೇವೆ. ಇದರಲ್ಲಿ ಕೂಡ ಕಾಮನ ಬಿಲ್ಲು ರೇಂಬೋ ಥರನ ಸೆವೆನ್ ಕಲರ್ಸ್ ಏಳು ಬಣ್ಣಗಳಿದ್ದಾವೆ. ಆದರೆ ಅಲ್ಲಿ ಕೆಂಪು ಮೊದಲಾದರೆ ಇಲ್ಲಿ ನೇರಳೆ ಬಣ್ಣ ಮೊದಲಾಗಿದೆ. ಈ ಪ್ರಕೃತಿಯ ಸೌಂದರ್ಯ ಕುರಿತು ನಾ ಏನು ಹೇಳಬೇಕು ಗೊತ್ತಾಗೋತು. ಅಷ್ಟೊಂದು ಸುಂದರವಾದ ಪ್ರಕೃತಿ ನಮ್ಮದು ರಚನೆಯಾಗಿತಿ. ನನ್ನ ಏನು ಅದರ ಬಗ್ಗೆ ಹೇಳಬೇಕಾದ್ರೆ ನನ್ನ ಬಾಯಿಂದ ಮಾತುಗಳೇ ಬರ್ತಾ ಇಲ್ಲ, ನಾನು ಮೂಕನಾಗಿದ್ದೇನೆ ಅನ್ನೋದು ಇರತಕ್ಕಂತಹ ಈ ಒಂದು ಪದ್ಯದ ಅರ್ಥ. ಅರ್ಥ ಆಯಿತು. ಓಕೆ, ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ಇವತ್ತು ಹೋಮ್ವರ್ಕ್ ಏನು ಮಾಡ್ಬೇಕಂತಂದ್ರೆ, ಟುಡೇಸ್ ಅವರ್ ಹೋಮ್ವರ್ಕ್ ಸಿಯರ್ ಯುವರ್ 14th ಪೊಯಮ್ ತಿಂಗಳ ಬಿಲ್ಲು ಪದ್ಯ ಪೇಜ್ ನಂಬರ್ 71. ರೈಟ್ ದಿಸ್ ಪೇಜ್ ನಂಬರ್ ಒನ್ ಟೈಮ್ ಇನ್ ಯುವರ್ ಕನ್ನಡ ನೋಟ್ಬುಕ್. ಅಂಡರ್ಸ್ಟುಡ್? ನೀವು 14th ಪದ್ಯ ತಿಂಗಳ ಬಿಲ್ಲು ಪದ್ಯ ಪುಟ ಸಂಖ್ಯೆ 71 ಒಂದ್ಸಲ ಏನು ಮಾಡಬೇಕು, ನಿಮ್ಮ ಕನ್ನಡ ನೋಟ್ಬುಕ್ ದುಂಡಂಗೆ ಬರ ತೆಗಿಬೇಕು. ಇದು ಇವತ್ತು ನಿಮ್ಮದು ಹೋಮ್ವರ್ಕ್, ಟುಡೇಸ್ ಯುವರ್ ಹೋಮ್ವರ್ಕ್. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 71 ಒನ್ ಟೈಮ್ ಇನ್ ಯುವರ್ ಕನ್ನಡ ನೋಟ್ಬುಕ್. ಅಷ್ಟು ಬರೀತೀರಿ. ಸಿಯರ್, ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 71. ಸಿಯರ್ 71. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 71 ಒನ್ ಟೈಮ್ ಇನ್ ಕನ್ನಡ ನೋಟ್ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪುಟ ಸಂಖ್ಯೆ 71 ಒಂದ್ಸಲ ನಿಮ್ಮ ಕನ್ನಡ ನೋಟ್ಬುಕ್ದಾಗ ದುಂಡಂಗೆ ಬರ್ತೀರಿ. ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 71 ಒನ್ ಟೈಮ್ ಇನ್ ಯುವರ್ ಕನ್ನಡ ನೋಟ್ಬುಕ್. ಎಷ್ಟು ಬರೀತೀರಿ? ಓಕೆ, ಥ್ಯಾಂಕ್ ಯು.